ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಏಳು ಪೇಜ್ ನಂಬರ್ 121. ಕಾಲದ ಸಮಾನಾಂತರಗಳು ಅಳತೆ ಮಾಡುವಿಕೆ ನೆರಳು ಮತ್ತು ತಾತ್ಪರ್ಯ ಸಂಕೇತ ಮತ್ತು ಪ್ರತಿಸಂಕೇತ. ನಾವೀಗ ಈ ಸಾಂಕೇತಿಕ ಅನುರೂಪತೆಯ ಬಹು ಅದ್ಭುತವಾದ ಲಕ್ಷಣದ ಸಮಯದ ಮೂಲ ವಸ್ತುವಿನ ಪರಿಗಣನೆಗೆ ಬಂದಿದ್ದೇವೆ. ಇದು ಎಲ್ಲ ಸಂದರ್ಭಗಳಲ್ಲಿಯೂ ಜೂಬ್ಲಿಗಳಲ್ಲಿಯೂ ಕಾಲಗಣನೆಗಳಲ್ಲಿಯೂ ಮತ್ತು ಅನ್ಯ ಜನಗಳ ಕಾಲದ ಅಂತ್ಯದ ಬಗ್ಗೆ ಮುಂತಿಳಿಸಿರುವ ದಿನಾಂಕಗಳನ್ನು ಎತ್ತಿಹಿಡಿಯಲ್ಪಡುತ್ತದೆ ಮತ್ತು ದೃಢಪಡಿಸುತ್ತದೆ. ಈ ಉದ್ದೇಶಕ್ಕಾಗಿಯೇ ವಿಶಿಷ್ಟವಾಗಿ ಈ ವಿಷಯಾಂಶವನ್ನು ಪರಿಚಯಿಸಲಾಗುತ್ತಿದೆ. ಈ ಅದ್ಭುತವಾದ ಸಮಾನಾಂತರಿಸುವಿಕೆಯ ಪ್ರಾಬಲ್ಯವು ಹೆಚ್ಚಬಹುದು ಮತ್ತು ದೇವರ ಮಕ್ಕಳ ನಂಬಿಕೆಯನ್ನು ವಿಷದವಾಗಿ ಉದ್ದೇಶಿಸಿರುವಂತೆ ಈ ಸಮಯ ಮೂಲ ವಸ್ತುವಿನಲ್ಲಿ ದೃಢೀಕರಿಸಬಹುದು. ಇಬ್ರಿಯ 9:9 ಪ್ರವಾದನೆಗಳು ಮತ್ತು ಸಮಯ ಪುರಾವೆಯುಗಳಲ್ಲಿ ಇದ್ದಕ್ಕಿಂತಲೂ ಹೆಚ್ಚು ಎದ್ದು ಕಾಣುವ ಮತ್ತು ಮನದಟ್ಟುಪಡಿಸುವುಗಳಿಲ್ಲ. ಇದು ಕಲಿಸುವ ಪಾಠವೇನೆಂದರೆ ಈ ನಿರಾಡಂಬರತೆಯ ಕಾರಣ ಬೆಚ್ಚಿ ಬೀಳಿಸುವುದು ಮತ್ತು ನಮ್ರ ಹೃದಯಗಳಿಗೆ ನಿಶ್ಚಿತ ಅಭಿಪ್ರಾಯಗಳನ್ನು ಸಾಗಿಸುವುದು. ಶಾರೀರಿಕ ಇಸ್ರೇಲರು ಮತ್ತು ಅವರ ಸಂಭ್ರಮ ಆಚರಣೆಗಳು ಸಂಕೇತವಾದವುಗಳಾಗಿರುವುದು ಮಾತ್ರವಲ್ಲ, ಆದರೆ ಯಹೂದ್ಯ ಯುಗದು ಸುವಾರ್ತೆಯುಗದ ಸಂಕೇತವಾಗಿದೆ. ಅವುಗಳು ನಿಕೃಷ್ಟವಾಗಿ ಅಷ್ಟೇ ಅವಧಿ ಉಳ್ಳದಾಗಿದೆ ಮತ್ತು ಪರಸ್ಪರ ಅನುರೂಪತೆ ಉಳ್ಳದ್ದಾಗಿವೆ. ಆದುದರಿಂದ ಯಹೂದಿ ಯುಗವನ್ನು ಅವರ ಅವಧಿಯನ್ನು ಮತ್ತು ಅವುಗಳ ಸುಗ್ಗಿ ಮತ್ತು ಅವರ ಮುಕ್ತಾಯದ ವೈಶಿಷ್ಟ್ಯತೆಗಳನ್ನು ನೋಡುವುದು ಮತ್ತು ಮೆಚ್ಚಿಕೊಳ್ಳುವುದು, ಇವುಗಳಿಂದ ನಾವು ಸುವಾರ್ತೆಯುಗದ ಅದರ ಪ್ರತಿ ಸಂಕೇತದ ಸರಿಯಾದ ಅವಧಿಯನ್ನು ತಿಳ್ಕೊಳ್ಳಬಹುದಾಗಿದೆ ಮತ್ತು ಸುವಾರ್ತೆಯುಗದ ಸುಗ್ಗಿ ಕಾಲದಲ್ಲಿ ಏನನ್ನು ಮತ್ತು ಯಾವಾಗ ನೋಡಬೇಕೆಂಬುದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನಾವೀಗ ಇದನ್ನು ತೋರಿಸುವಂತೆ ಮುಂದುವರಿಸೋಣ. ನಾವು ಸಾಮಾನ್ಯ ತತ್ವವಿಧಿಗಳನ್ನು ಇದ್ದಂತೆಯೇ ತೆಗೆದುಕೊಂಡು ಅವುಗಳನ್ನು ಸುವಾರ್ಥ ಯುಗಗಳ ಅನುರೂಪತೆ ಉಳ್ಳ ಯಹೂದಿ ಪದ್ಧತಿಗಳ ವಿವಿಧ ಲಕ್ಷಣಗಳೆಂದು ಹೇಳಬಹುದಾದರೂ ದೇವರು ನಮ್ಮನ್ನು ಈ ರೀತಿಯ ತೀರ್ಮಾನಕ್ಕೆ ಬರಲು ಬಿಡುವವನಲ್ಲ. ಆದರೆ ಪರೋಕ್ಷವಾಗಿ ಆದರೂ ಸ್ಪಷ್ಟವಾದ ಈ ರೀತಿಯಾಗಿ ಹೇಳಿದ್ದಾನೆ, ಆತ್ಮಿಕ ಮನೆತನದವರನ್ನು ಆಯ್ಕೆ ಮಾಡುವ ಸಮಯದಲ್ಲಿ ದೇವರು ಶಾರೀರಿಕ ಮನೆತನದವರಿಂದ ಆತನ ಕೃಪೆಯನ್ನು ತೊಡೆದು ಹಾಕಿದ್ದಾನೆ ಎಂದು ಪೌಲನು ಹೇಳುತ್ತಾನೆ. ಮತ್ತು ಆತ್ಮಿಕ ಮನೆತನವು ಆಯ್ಕೆಗೊಂಡ ಮೇಲೆ ದೇವರ ಕೃಪೆಯು ಶಾರೀರಿಕ ಮನೆತನದವರಿಗೆ ಹಿಂದಿರುಗುವುದು. ಆತನು ಹೇಳುವುದೇನೆಂದರೆ, ಸಹೋದರರೇ, ಸಭೆಯ ಸಹೋದರರು ಅಥವಾ ಆತ್ಮಿಕ ಇಸ್ರೇಲರು, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳುವಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರೇಲರಲ್ಲಿ ದೈಹಿಕ ಅಥವಾ ಶಾರೀರಿಕ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ನಮ್ಮ ಕರ್ತನಾದ ಯೇಸು ಮತ್ತು ಉಳಿದವರು ಅಥವಾ ಆತನ ದೇಹವಾಗಿ ರಚಿಸಲ್ಪಡುವ ಇಸ್ರೇಲಿನ ಎರಡು ನಾಮಾಂಕಿತ ಮನೆತನದವರಲ್ಲಿ ಕೆಲವು ನಂಬಿಗಸ್ತರು ಚಿಯೋನ್ನಿಂದ ಹೊರಟು ಬಂದು ಯಾಕೋಬಿನಲ್ಲಿರುವ ಭಕ್ತಿನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದದೆ. ರೋಮಾಪುರದವರಿಗೆ 11:25-27 ಹೀಗೆ ನಾನು ಅವರ ಪಾಪಗಳನ್ನೆಲ್ಲ ತೆಗೆದುಹಾಕುವಾಗ ಎಲ್ಲ ಇಸ್ರೇಲರು ರಕ್ಷಣೆ ಹೊಂದುವರು. ಇದುವೇ ಅವರೊಂದಿಗಿನ ನನ್ನ ಒಡಂಬಡಿಕೆ. ಸುವಾರ್ತೆಗೆ ಸಂಬಂಧಿಸಿದಂತೆ ಈ ಯುಗದ ಮಹಾಕರಿಗೆ ಅವರು ನಮ್ಮ ಸಲುವಾಗಿ ಶತ್ರುಗಳೆಂದೆಣಿಸಲ್ಪಟ್ಟರು. ನಿಮಗೆ ಮೊದಲ ಹಕ್ಕು ಸಿಕ್ಕಲೆಂದು ಮತ್ತು ನೀವು ಆಯ್ಕೆಗೆ ವಾಗ್ದಾನ ಆತ್ಮಿಕ ಭಾಗಗಳಿಗೆ ಬಾಧ್ಯರಾಗುವಂತೆ ಅವರು ತೊಡೆದು ಹಾಕಲ್ಪಟ್ಟರು. ಆದರೆ ಆಯ್ಕೆಯನ್ನು ಮುಟ್ಟುವಂತೆ ಇದರಿಂದ ತಂದೆಯಾದ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ಭೂಲೋಕದ ಅನುಗ್ರಹಗಳನ್ನು ಆತನು ಸ್ವಾಭಾವಿಕ ಸಂತಾನದವರಾದ ಅವರು ಹೊಂದಿಕೊಳ್ಳುವರು. ಅವರು ತಂದೆಯ ಸಲುವಾಗಿ ಪ್ರೀತಿ ಪಾತ್ರರು. ದೇವರ ಬಹುಮಾನಗಳು ಮತ್ತು ಕರೆಯು ಪಶ್ಚಾತ್ತಾಪ ಪಡುವ ಸಂಗತಿಗಳಲ್ಲ. ನಿಶ್ಚಿತವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತರಲ್ಲಿ ದೃಢವಾಗಿರ್ತವೆ. 2 ಕೊರಿಂಥ 1:20 ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ ಯಹೋವನು ಮುರಿಯಲು ಬಯಸುವ ಯಾವುದೇ ಒಡಂಬಡಿಕೆಯನ್ನು ಆತನು ಮಾಡಲಿಲ್ಲ.
ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.